हाय हेलो फ्रेंड्स, वेलकम बैक टू मई चानल। नान शिल्पा, एलू हेगिदीरा? चेनागिदीरा अंदुकोंडिदीनि, नानू चेनागिदीनि। इवत्तु फ्राइडे टाइम, ईग 7 गंटे आगिदे। ईग व्लॉग स्टार्ट माड्ता इदीनि। मध्याह्न होरगडे होगोण अंत अंदुकोंड्वि, बट हरीश एद्दागने लेट आयितु। अवर एद्दमेले स्वल्प मनेयल्ल क्लीन माडिद्वि। इवत्तु रजा इरोद्रिंद इब्रु सेरि मने क्लीन माडिद्वि, ಬಾಲ್ಕನಿ ಕ್ಲೀನ್ ಮಾಡಿದ್ವಿ, ಮತ್ತು ಶ್ರೀಯನ್ ರೂಮಲ್ಲಿ ಬೇಡ ಆಗಿರೋ ಟಾಯ್ಸ್ ತುಂಬ ಇತ್ತು, ಸೊ ಅದನ್ನೆಲ್ಲ ರಿಮೂವ್ ಮಾಡಿದ್ವಿ. ಅದಾದಮೇಲೆ ಅಡುಗೆ ಮಾಡಿದೆ. ಅಡುಗೆಗೆ ಅನ್ನ ಮತ್ತು ರಸಂ ಮಾಡಿದ್ದೆ, ಅದು ತಿನ್ಕೊಂಬಿಟ್ಟು ಆಮೇಲೆ ರೆಸ್ಟ್ ಮಾಡಿದ್ವಿ. ಈಗ ಹೊರಟಿದ್ವಿ ಹೋಗೋಣ ಅಂತ. ಹಾಗೆ ಡಿನ್ನರಿಗೆ ಏನೂ ಮಾಡಿಲ್ಲ ನಾನು, ಅದಕ್ಕೆ ಹೊರಗಡೆನೇ ಊಟ ಮಾಡ್ಕೊಂಡು ಬರೋಣ, ವೀಕೆಂಡ್ ಬೇರೆ ಅಲ್ವಾ ಅಂತೇಳಿ. ಮಕ್ಕಳು ಕೇಳ್ತಾ ಇದ್ರು ಇವತ್ತೆಲ್ಲೂ ಹೋಗ್ತಾ ಇಲ್ವಾ ಅಂತೇಳಿ. ನಾನು ಇದನ್ನೆಲ್ಲ, ಅವರಪ್ಪ ಮನೇಲಿದ್ದರೆ ಮುಗೀತು, ಹೊರಗಡೆ ಹೋಗೋಣ ಪಪ್ಪ, ಹೊರಗಡೆ ಹೋಗೋಣ ಪಪ್ಪ ಅಂತ ಇರ್ತಾನೆ. ಸೊ ಅದಕ್ಕೆ ಇವಾಗ ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ. ಈಗ ಕೆಳಗೆ ಬಂದ್ವಿ, ಈಗ ಹೊರಡಬೇಕು. ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು ನೀವು, ನಮ್ಮನೆ ಕೆಳಗೆ ಇದು. ಇಲ್ಲೇ ಪಾರ್ಕಿಂಗ್ ಎಲ್ಲ ಮಾಡೋದು ಕಾರು. ಸಂಜೆ ಹೊತ್ತು ಮಕ್ಕಳು ಆಟಾಡೋದಕ್ಕೆ ಅಂತೂ ತುಂಬ ಚೆನ್ನಾಗಿದೆ ಜಾಗ. ಮತ್ತು ನಾವು ವಾಕಿಂಗು ಕೂಡ ಇಲ್ಲೇ ಮಾಡೋದು. ತುಂಬ ಮರಗಳು ಇದೆ. ಕೋವಿಡ್ ಇರೋದ್ರಿಂದ ಮಕ್ಕಳು ಕೆಳಗೆ ಆಟಾಡ್ತಾ ಇಲ್ಲ ಈಗ. ಇಲ್ಲ ಅಂದರೆ ಸಂಜೆ ಆಗಿದ ತಕ್ಷಣ ಫುಲ್ ಮಕ್ಕಳು ಸಂತೆನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ವಾಕಿಂಗು ಕೂಡ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಈ ಒಂದು ದಿವಸ ವ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡಿ, ನಾವು ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಇದು ಮನಾಮ, ಮನಾಮದು ಮೇನ್ ರೋಡ್ ಇದು. ಇದು ಈ ರೋಡ್ ಯಾವಾಗಲೂ ಹೀಗೆ ಇರುತ್ತೆ, ಜಿಗಿ 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 ಅಂತಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೋಡ್ ನೋಡೋದಕ್ಕೇ. ಈಗ ನಾವು ಹೋಗ್ತಾ ಇರೋದು ಗೋಲ್ಡ್ ಸಿಟಿಗೆ. ಗೋಲ್ಡ್ ಸಿಟಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ನಿಮ್ಮನ್ನು ಗೋಲ್ಡ್ ಸಿಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಬಹರೀನ್ ಗೋಲ್ಡ್ ಸಿಟಿಗೆ. ತುಂಬ ಅಂಗಡಿ ಇದೆ ಗೋಲ್ಡ್ ಸಿಟಿಯಲ್ಲಿ. ಯಾವ್ಯಾವ ಅಂಗಡಿ ಇದೆ, ಏನೇನಿದೆ ತೋರಿಸ್ತೀನಿ. ಏನಿಗೆ ಬಂದಿದ್ದೀವಿ ಅಂತಲೂ ಆಮೇಲೆ ಹೇಳ್ತೀನಿ. ಈಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಬರೀ ಗೋಲ್ಡೇ ಸಿಗಲ್ಲ ಫ್ರೆಂಡ್ಸ್, ಮತ್ತು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಬೆಳ್ಳಿ ಕೂಡ ಸಿಗುತ್ತೆ ನಿಮಗೆ. ಬೆಳ್ಳಿ ಮತ್ತು ಚಿನ್ನ ಎರಡೂ ಸಿಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ಚಿನ್ನದ ಅಂಗಡಿಗಳೇ. ಇಲ್ಲಿ ನೋಡಿ ಡಿಸೈನ್ಸು, ನಾನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಅರಬಿಕ್ ಡಿಸೈನ್ ಆಗಲಿ ಮತ್ತು ಇಂಡಿಯನ್ ಡಿಸೈನು, ಎಲ್ಲ ಡಿಸೈನ್ಸು ಸಿಗುತ್ತೆ ಫ್ರೆಂಡ್ಸ್ ನಿಮಗಿಲ್ಲಿ. ಎಷ್ಟು ಅಂಗಡಿ ಇದೆ, ತುಂಬ ಅಂಗಡಿ ಇದೆ ಇಲ್ಲಿ. ಅಂಗಡಿಗಳು ಬಿಟ್ಟು ಈ ರೀತಿ ಮಧ್ಯ ಮಧ್ಯದಲ್ಲೂ ಸಣ್ಣ ಸಣ್ಣ ಶಾಪ್ ಮಾಡ್ಕೊಂಡಿದ್ದಾರೆ, ಮಲಬಾರ್ ಅವರು, ಚೆಮ್ಮನೂರು ಅವರು ಎಲ್ಲ. ಈಗ ನಾವು ಹೋಗ್ತಾ ಇರೋದು ದಾಮಾಸಿಗೆ. ದಾಮಾಸಲ್ಲಿ ಕಲೆಕ್ಷನ್ಸು ತುಂಬ ಚೆನ್ನಾಗಿರುತ್ತೆ, ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ನಾವು ಫಸ್ಟ್ ಬಹರೀನಿಗೆ ಬಂದಾಗ ಬಳೆ ತೊಗೊಂಡಿದ್ದೆ, ನಾವು ಅದು ದಾಮಾಸಲ್ಲೇ ತೊಗೊಂಡಿದ್ದಿತ್ತು. ಆವಾಗ ದೇವಜಿ ಎಲ್ಲ ಗೊತ್ತಿರಲಿಲ್ಲ ನಮಗೆ, ದಾಮಾಸಿಗೆ ಬಂದು ತೊಗೊಂಡಿದ್ದಿದ್ದು. ನಾವು ಇಲ್ಲಿ ಸ್ಟಡ್ ನೋಡ್ತಾ ಇದ್ದೀವಿ. ಸೊ ಇದೆಲ್ಲ 18 ಕ್ಯಾರೆಟ್ ಗೋಲ್ಡು. 18 ಕ್ಯಾರೆಟ್ ಗೋಲ್ಡ್ ಬೇಡ ಅಂದ್ವಿ. ಸೊ ನಾವಿಲ್ಲಿ ಬಂದಿದ್ವಿ, ಈ ಕಡೆ ಸೈಡು ಎಲ್ಲ 22 ಕ್ಯಾರೆಟ್ಟು. ಸೊ ನಾವಿಲ್ಲೆಲ್ಲ ಓಲೆಗಳು ನೋಡ್ತಾ ಇದ್ದೀವಿ. ನಮಗೆ ಸ್ಟಡ್ ಬೇಕಿತ್ತು, ಶ್ರೀಯಂದು ಸ್ಟಡ್ಡು ಹಾಳಾಗಿದೆ. ಸೊ ಒಂದು ಸ್ಟಡ್ ತೊಗೊಳ್ಳೋಣ ಅಂತ ಬಂದ್ವಿ ಅವಳಿಗೆ. ಡಿಸೈನ್ಸ್ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಬಟ್ ಅವಳಿಗೆ ಓಲೆ ಎಲ್ಲ ಬೇಡ ಅಮ್ಮ, ನನಗೆ ಸಣ್ಣ ಸಾಕು ಅಂದಳು. ಯಾಕಂದರೆ ಸ್ಕೂಲಿಗೂ ಹಾಕಬೇಕು, ಸ್ಕೂಲಿಗೆ ದೊಡ್ಡದೆಲ್ಲ ಹಾಕೋಂಗಿಲ್ಲ. ಸೊ ನಾವು ಸಣ್ಣದಾಗಿ ನೋಡ್ತಾ ಇದ್ದೀವಿ. ಇದೆಲ್ಲ ಡಾಲರ್ಸು. ಸೊ ಅವರು ನೋಡ್ತಾ ಇದ್ದಾರೆ ಡಿಸೈನ್ಸು. ಒಂದೆರಡು ಇಷ್ಟ ಆಯಿತು, ಸೊ ಸೈಡಿಗೆ ಇಟ್ಟಿದ್ದೀವಿ ಒಂದೆರಡು ಡಿಸೈನು. ಸೆಲೆಕ್ಟ್ ಮಾಡಿದ್ವಿ. ಈಗ ಈಗ ಓಲೆ ನೋಡ್ತಾ ಇದ್ದೀನಿ. ಓಲೆ ಡಿಸೈನ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿದ್ದು. ನೋಡಿ ಇದು ತುಂಬ ಸಣ್ಣದು, ಬಟ್ ಅವಳಿಗೆ ಸಣ್ಣದೇ ಬೇಕು ಸ್ಕೂಲಿಗೆ, ಅದಕ್ಕೇ ಇದು ಡೈಲಿ ವೇರಿಗೆ. ನೋಡಿ ಇದೇ ತೊಗೊಂಡಿತ್ತು. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೇಲ್ಗಡೆ ಒಂಥರ ಸ್ಟಾರ್ ಥರ ಡಿಸೈನ್ ಬಂದಿದೆ, ಚೆನ್ನಾಗಿದೆ, ನಮಗೆ ಇಷ್ಟ ಆಯಿತು. ಅವಳಿಗೆ ಫಸ್ಟು ಇಷ್ಟ ಆಯಿತು. ಅದಾದಮೇಲೆ ನಾನು ಇಲ್ಲೊಂದು ಚೈನನ್ನು
ಹಾಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಇದು ಇರಾನಿ ಡಿಸೈನ್ ಅಂತೆ, ಇದಕ್ಕೆ ಓಲೆ ಮತ್ತು ಬ್ರ್ಯಾಸ್ಲೆಟು ಕೂಡ ಇದೆ. ನನಗಂತೂ ತುಂಬ ಇಷ್ಟ ಆಯಿತು, ಡ್ರೆಸ್ಸಿಗೂ ಹಾಕ್ಬೋದು ಸ್ಯಾರಿಗೂ ಹಾಕ್ಬೋದು, ತುಂಬ ಚೆನ್ನಾಗಿದೆ ಡಿಸೈನು. 18 ಕ್ಯಾರೆಟ್ ಗೋಲ್ಡು. ಸೊ ಇನ್ನೊಂದು ತೋರಿಸ್ತಾ ಇದ್ದಾರೆ ಅವರು. ಇಲ್ಲಿ ಬಿಸ್ನೆಸ್ ಇರಲಿ ಇಲ್ದಲೇ ಇರಲಿ ನಾವೇನು ಕೇಳಿದ್ರು ಚೆನ್ನಾಗಿ ತೋರಿಸ್ತಾರೆ. ಇದು ಚೈನು ಸ್ಟ್ರಿಂಗ್ ತುಂಬ ಇಷ್ಟ ಆಯಿತು, ಸೊ ನೋಡ್ತಾ ಇದ್ದೀವಿ. ಬಟ್ ಅವ್ರದ್ದು ನೋಡಿ ತೊಗೊಳ್ಳಿ ಅಂತೇಳ್ಬಿಟ್ಟು ತೋರಿಸ್ತಾನೆ ಇದ್ದರು. ಸೊ ಈ ಚೈನ್ ಈ ರೀತಿ ಇದೆ, ಇದೂ 18 ಕ್ಯಾರೆಟ್ಟು. ಇದು ಮುಂದಗಡೆ ಗ್ರೀನ್ ಕಲರ್ ಇದೆ, ಹಿಂದ್ಗಡೆ ಡಾಲರಲ್ಲಿ ವೈಟ್ ಕಲರ್ ಇದೆ, ಒಂಥರ ಪರ್ಲ್ ಕಲರು, ತುಂಬ ಚೆನ್ನಾಗಿದೆ, ಅವಳಿಗೆ ತುಂಬ ಇಷ್ಟ ಆಯಿತು. ಸೊ ಇನ್ನೊಂದು ತೋರಿಸಿದ್ರು ಅವರು, ಸ್ಯಾರಿಗೆಲ್ಲ ಹಾಕ್ಕೊಳ್ಳೋದಿದ್ರೆ ಇದು ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿದೆ ಅಂತ. ಇದು ಏನೋ ಡಿಸೈನ್ ಹೇಳಿದರು ಫ್ರೆಂಡ್ಸ್, ಮರ್ತೋಗ್ಬಿಟ್ಟಿದೆ. ಬಟ್ ಇದು ತುಂಬ ಚೆನ್ನಾಗಿದೆ, 18 ಕ್ಯಾರೆಟ್ ಇದೂ. ಬಟ್ ಬಟ್ಟೆಯಲ್ಲಿ ಮಾಡ್ದಂಗಿದೆ, ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ಹರೀಶಿಗೆ ಹೇಳಿದೆ ನೆಕ್ಸ್ಟ್ ಟೈಮ್ ಕೊಡಿಸೋದಿದ್ರೆ ಇದೇ ಕೊಡಿಸಿ, ತುಂಬ ಚೆನ್ನಾಗಿದೆ ಅಂತ. ಬಟ್ಟೆ ಚಿನ್ನದ ಥರ ಅನ್ಸೋದೇ ಇಲ್ಲ ನಿಮಗೆ, ಬಟ್ಟೆಯಲ್ಲಿ ಇರುತ್ತಲ್ಲ ಆ ಥರ ಇದೆ, ನೋಡ್ತಾ ಇರ್ಬೋದು ನೀವು. ನಿಮಗೂ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಈಗ ಓಲೆ ಎಲ್ಲ ತೊಗೊಂಡಾಯಿತು, ನಾವು ಒಂದು ಸ್ವಲ್ಪ ನೋಡಾಯಿತು, ಈಗ ಹೊರಡ್ತಾ ಇದ್ದೀವಿ. ಹಾಗೆ ನಿಮಗೆ ಗೋಲ್ಡ್ ಸಿಟಿ ತೋರಿಸ್ತೀನಿ, ಬನ್ನಿ ನೋಡಿ. ಗೋಲ್ಡು, ಗೋಲ್ಡ್ ಚೈನ್ಸು, ಅರಬಿಕ್ ಡಿಸೈನು ತುಂಬ ಇದೆ. ಮಲ್ಬಾರ್ ಇದೆ, ಚೆಮ್ಮನೂರು ಇದೆ, ದಾಮಾಸು, ತುಂಬ ಅಂಗಡಿಗಳಿದೆ ಫ್ರೆಂಡ್ಸ್. ಜಾಯ್ನುಕಲ್ಸು, ಇದು ನೋಡಿ ಮಲ್ಬಾರ್. ಇದು ಮಲ್ಬಾರಲ್ಲಿ ಸ್ವಲ್ಪ ಜನ ಇದ್ದರು, ನಾವು ಫ್ರೈಡೇ ಅಲ್ವಾ ಜನ ಜಾಸ್ತಿ ಇರ್ತಾರೆ ಅಂದ್ಕೊಂಡ್ವಿ, ಬಟ್ ಇರಲಿಲ್ಲ. ಇದು ಫುಲ್ ಅರಬಿಕ್ ಡಿಸೈನು, ನೋಡ್ತಾ ಇರ್ಬೋದು ಫುಲ್ ಅರಬಿಕ್ ಡಿಸೈನ್. ಇದು ಇಲ್ಲಿ ಪರ್ಲು ಕೂಡ ಸಿಗುತ್ತೆ. ಇದು ಚೆಮ್ಮನೂರು, ಆಮೇಲೆ ಇದು ಯಾವುದು ಅರಬಿಕ್ ಶಾಪು. ಇಲ್ಲಿ ನೋಡ್ಬೋದು ಫುಲ್ ಅರಬಿಕ್ ಡಿಸೈನ್ಸೇ, ಸಣ್ಣದ್ರಿಂದ ಹಿಡಿದು ದೊಡ್ಡದ ತನಕನೂ ಇದೆ. ತುಂಬ ಚೆನ್ನಾಗಿತ್ತು ಡಿಸೈನ್ಸು, ಬಟ್ ಅರಬಿಕ್ ಡಿಸೈನು. ನಮಗೆ ಈ ಥರ ದೊಡ್ಡ ದೊಡ್ಡದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಅದು ತುಂಬ ಗಟ್ಟಿನೂ ಇರಲ್ಲ ಚೈನ್ ಎಲ್ಲ, ನೆಕ್ಲೆಸ್ಸು ಚೈನ್ ಆಗಲಿ ಗಟ್ಟಿಯಾಗಿರಲ್ಲ, ತುಂಬ ತೆಳ್ಳಗಿರುತ್ತೆ. ಸೊ ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಶಾಪ್ಸು, ತುಂಬ ಶಾಪ್ಸ್ ಇದೆ ಗೋಲ್ಡ್ ಸಿಟಿಯಲ್ಲಿ. ಇದೆಲ್ಲ ಇಂಡಿಯನ್ ಡಿಸೈನು, ಪರ್ಲ್ ಅಂಗಡಿ ಕೂಡ ಇದೆ ಇಲ್ಲಿ. ಇದು ನೋಡಿ ಪರ್ಲು, ಪರ್ಲಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡಿಸೈನು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಇನ್ನೊಂದು ಶಾಪು, ಒಂದು ಸೈಡಲ್ಲಿ ಅರಬಿಕ್ ಡಿಸೈನ್ ಇಟ್ಟಿರ್ತಾರೆ, ಒಂದು ಸೈಡಲ್ಲಿ ಇಂಡಿಯನ್ ಡಿಸೈನ್ ಇಟ್ಟಿರ್ತಾರೆ. ಅಲ್ಲೆಲ್ಲ ನೋಡ್ತಾ ಇರ್ಬೋದು ಅರಬಿಕ್ ಡಿಸೈನ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಈಗ ನೆಕ್ಸ್ಟು ಜಾಯ್ನುಕಲ್ಸು, ಇಲ್ಲೂ ಅಷ್ಟೇ ಡಿಸೈನ್ಸು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನೋಡಿ ಡೈಮಂಡ್ಸು, ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಜಾಯ್ನುಕಲ್ಸಲ್ಲಿ. ಸೊ ಈಗ ಹೊರಡ್ತಾ ಇದ್ದೀವಿ, ಈಗ ಡಿನ್ನರಿಗೆ ಹೋಗಬೇಕು. ಸೊ ಡಿನ್ನರಿಗೆ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕರ್ಕೊಂಡು ಹೋಗ್ತೀನಿ, ಬನ್ನಿ ನಿಮಗೂ. ಈಗ ಡಿನ್ನರ್ ಮಾಡೋದಕ್ಕೆ ನಾವು ತುಪ್ಲಿ ಅಂತ ಏರಿಯಾಗೆ ಬಂದಿದ್ದೀವಿ. ಅಲ್ ರೊಮ್ಯಾನ್ಸ್ ಹೋಟೆಲ್ ಅಂತೂ ಅಲ್ಲ, ಇಲ್ಲಿ ಫುಡ್ ಜಂಕ್ಷನ್ ಇದೆ ತುಬ್ಲಿಯಲ್ಲಿ. ಸೊ ಎಲ್ಲ ಥರದ್ದು ಫುಡ್ಡು ಸಿಗುತ್ತೆ ನಿಮಗೆ, MM ಟ್ರೀ ಆಗಿರ್ಬೋದು, ಅಲ್ ರೊಮ್ಯಾನ್ಸಿಯಾ, ಮತ್ತು ಮ್ಯಾಕ್ಡೊನಾಲ್ಡ್ಸು ಎಲ್ಲ, ಮತ್ತು ಪಿಜ್ಜಾ ಎಲ್ಲ ಸಿಗುತ್ತೆ. ಅಲ್ಲಿಗೆ ಬಂದಿದ್ದೀವಿ ನಾವು. ಇಲ್ಲಿ ಗ್ರಿಲ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಯಾರ್ಯಾರು ಬೆಹರಿನಲ್ಲಿರೋರಾದರೆ ಟ್ರೈ ಮಾಡಿ, ಅಲ್ ಮಂಗಲ್ ಅಂತೇಳ್ಬಿಟ್ಟು, ತುಂಬ ಚೆನ್ನಾಗಿರುತ್ತೆ ಗ್ರಿಲ್ಲು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾವು ಆರ್ಡರ್ ಮಾಡಿದ್ವಿ, ಆರ್ಡರ್ ಮಾಡಿ ಈಗ ನಾವು ಕೂತ್ಕೊಳ್ತಾ ಇದ್ದೀವಿ.
ಟೇಬಲ್ ತುಂಬ ಚೆನ್ನಾಗಿದೆ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು, ಟೇಬಲ್ ಅಂತೂ ತುಂಬ ಚೆನ್ನಾಗಿದೆ. ಶ್ರೇಯಾನು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾನೆ, ಹೊಟ್ಟೆ ಹಸ್ದುಬಿಟ್ಟಿದೆ ಅವನಿಗೆ ಫುಲ್ಲು, ಅದಕ್ಕೆ ಬೇಕು ಊಟ ಬೇಕು ಅಂತೇಳಿ ವೇಟ್ ಮಾಡ್ತಾ ಇದ್ದಾನೆ. ಸೊ ನಾವು ಆರ್ಡರ್ ಮಾಡಿರೋದು ಗ್ರಿಲ್ಸು, ನಮ್ಮ ಗ್ರಿಲ್ಸೇ ರೆಡಿ ಆಗ್ತಾ ಇದೆ. ಇಲ್ಲಿ ನಾವು ಆರಾಮಾಗಿ ನೋಡ್ಬೋದು, ಟೇಬಲಿಂದ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಅವ್ರಿ ಯಾವ ರೀತಿ ಮಾಡ್ತಾರೆ ಏನು ಅಂತೇಳ್ಬಿಟ್ಟು. ಸೊ ಹಾಗೆ ಒಂದು ವಿಡಿಯೋ ತೆಗೆದೆ. ಗ್ರಿಲ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ನಾವು ಫಸ್ಟ್ ಟೈಮ್ ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು. ಆಮೇಲೆ ರೋಟಿ ಮಾಡೋದು ತೋರಿಸ್ತೀನಿ ಬನ್ನಿ. ರೋಟಿ ನೋಡ್ಬೋದು ನೀವು ಲೈವು, ನಾನು ನೋಡಿರಲಿಲ್ಲ, ಇವತ್ತೇ ನೋಡಿದ್ದು ಈ ರೀತಿ ರೋಟಿ ಮಾಡೋದನ್ನು. ಮೆಷಿನಲ್ಲಿ ಹಾಕಿಬಿಟ್ಟು ರೋಟಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಫಾಸ್ಟಾಗುತ್ತೆ. ಮಕ್ಕಳು ನಾವು ಎಲ್ಲ ಫುಲ್ಲು ರೋಟಿ ನೋಡೋದ್ರಲ್ಲೇ ಆಯಿತು. ನಾವು ಹಾಯ್ ಮಾಡ್ತಾ ಇದ್ದೀವಿ ನಿಮಗೆಲ್ಲ. ಸೊ ಹರೀಶ್ ವಿಡಿಯೋ ಮಾಡ್ತಾ ಇದ್ದಾರೆ, ರೋಟಿ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಖುಷಿಯಾಯಿತು ನೋಡೋದಕ್ಕೆ ಖುಷಿಯಾಯಿತು. ಫಸ್ಟ್ ಒನ್ ರೌಂಡ್ ಬೇರೆಯವ್ರಿಗೆ ಮಾಡಿದರು, ನಾವು ಫುಲ್ ನಿಂತ್ಕೊಂಡು ನೋಡಿದ್ವಿ, ಅದಾದಮೇಲೆ ಇದು ನಮಗೆ ಮಾಡ್ತಾ ಇರೋದು ರೋಟಿ. ಸೊ ಹರೀಶ್ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ, ರೌಂಡಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈಗ ಇದನ್ನು ರೋಟಿ ಆಗೋಗಿದೆ ಅಲ್ವಾ, ಅಂದರೆ ಪ್ರೆಸ್ ಮಾಡಾಗಿದೆ. ಈ ರೋಟಿನ ಅವರು ಒಳಗೆ ಬೆಂಕಿ ಒಳಗೆ ಹಾಕ್ತಾಯಿದ್ದಾರೆ. ನೋಡೋದಕ್ಕೆ ಒಂಥರ ಖುಷಿಯಾಯಿತು, ಫ್ರೆಶ್ಶಾಗಿ ಅಲ್ಲೇ ನೀಟಾಗಿ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಊದಿದೆ ರೋಟಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ, ಬೇರೆನಲ್ಲಿರೋರಾದರೆ ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿತ್ತು. ಗ್ರಿಲ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ರೋಟಿ ನೋಡಿನೇ ತಿನ್ನಬೇಕು ಅನ್ನಿಸ್ತು, ಹೊಟ್ಟೆ ಸಿಗ್ತಾ ಇತ್ತು ರೋಟಿ ನೋಡಿ, ತುಂಬ ಚೆನ್ನಾಗಿತ್ತು ರೋಟಿ ಮಾತ್ರ. ಈಗ ಗ್ರಿಲ್ಸ್ ಎಲ್ಲ ಪ್ಲೇಟಿಗೆ ಹಾಕ್ತಾಯಿದ್ದಾರೆ ಸರ್ವ್ ಮಾಡೋಕ್ಕೆ. ಸೊ ನಮ್ಮದು ಡಿನ್ನರು ಬಂತು, ಗ್ರಿಲ್ಸ್ ತೊಗೊಂಡಿದ್ವಿ, ಚಿಕನು ಮತ್ತು ಮೀಟಿಂದು, ಚಿಕನು ಮತ್ತು ಮಟನಿಂದು ಗ್ರಿಲ್ಲು. ಸೊ ಟೇಸ್ಟಿಯಾಗಿತ್ತು, ತುಂಬ ಇಷ್ಟ ಆಯಿತು. ಶ್ರೇಯಾನಿಗೆ ಬಿಸಿ ಇದೆ ಬೇಡ ಕಣೋ ಅಂತಂದರು, ನಾನು ತಿನ್ಬೇಕು ತಿನ್ಬೇಕು ಅಂತಿದ್ದ. ರೋಟಿ ನೋಡಿಬಿಟ್ಟು ಅವನಿಗೂ ಇಷ್ಟ ಆಗೋಯಿತು, ಕೈ ಹಾಕೋಕ್ಕೆ ಹೋಗ್ತಾ ಇದ್ದ, ಊದ್ಕೊಂಡಿತ್ತಲ್ವಾ ರೋಟಿ. ಅದಕ್ಕೆ ನೋಡಿ ರೋಟಿ ಎಷ್ಟು ಚೆನ್ನಾಗಿದೆ ಅಂತೇಳಿ, ಲೈವ್ ರೋಟಿ. ಸೊ ನಾವು ಡಿನ್ನರು ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದೀವಿ, ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾರೆ. ಶ್ರೇಯಾನಿಗೆ ಚಿಕನ್ ಅಂದರೆ ತುಂಬ ಇಷ್ಟ, ಸೊ ಅವನಿಗೆ ಚಿಕನೇ. ಶ್ರೇಯಂಗೂ ಅಷ್ಟೇ ಚಿಕನ್ ಅಂದ್ರೇ ತುಂಬ ಇಷ್ಟ ಮಟನ್ಗಿಂತನೂ. ನಾವಿಬ್ಬರು ಮಟನ್ ತಿಂದ್ವಿ, ಅವರಿಬ್ಬರು ಚಿಕನ್ ತಿಂದರು. ಅದಾದಮೇಲೆ ಇಲ್ಲಿ ಪ್ಲೇ ಏರಿಯಾ ಇದೆ, ನಾವು ಮಕ್ಕಳಿಗಂತ ಪಾಸ್ತಾ ಆರ್ಡ್ರ್ ಮಾಡಿಬಿಟ್ಟು ಇಲ್ಲಿ ಪ್ಲೇ ಏರಿಯಾಗೆ ಬಂದ್ವಿ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡಿ. ಮಕ್ಕಳೆಲ್ಲ ಆಟ ಆಡೋ ಅಷ್ಟೊತ್ತಿಗೆ ಪಾಸ್ತಾನೂ ಬಂತು, ಎರಡು ಪಾಸ್ತಾ ಆರ್ಡ್ರ್ ಮಾಡಿದ್ವಿ ಮಕ್ಕಳಿಗೆ. ಸೊ ಪಾಸ್ತಾನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, MM Tree ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಪಾಸ್ತಾ. ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಶ್ರೀಯಾನ್ ಬರ್ತಾನೇ ಇಲ್ಲ, ಊಟ ಮಾಡೋಕ್ಕೆ ಬಾರೋ ಅಂತಂದರೆ ಬರ್ತಾ ಇಲ್ಲ. ಪಾಸ್ತಾ ಅಂದರೆ ಅವನಿಗೆ ತುಂಬ ಇಷ್ಟ, ಬಟ್ ಪಾಸ್ತಾ ನೋಡು ಕೂಡ ಬರ್ತಾ ಇಲ್ಲ, ತುಂಬ ದಿನ ಆಗಿದೆಲ್ಲ ಪಾರ್ಕಿಗೆಲ್ಲ ಹೋಗಿ. ಸೊ ಅವನಿಗೆ ತುಂಬ ಖುಷಿಯಾಗಿದೆ. ಈಗ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ, ಪಾಸ್ತಾ ತಿಂತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೈಡೇ ವ್ಲಾಗನ್ನು, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.